55 ವರ್ಷದ ಸ್ನೇಹ ವಿಶ್ವಾಸ ನಮ್ಮ ತಂದೆ ಸಮಾನ ಚೌಡೇನವರು, ಶಂಕರೇಗೌಡರು, ಚೌಡೇನವರು, ಮಂಚೇಗೌಡರು, ಸಿಂಗಾರಿಗೌಡರು, ಬೊಂಬೆಗೌಡರು, ಶಿವನಂಜಪ್ಪನವರು, ಆತ್ಮಾನಂದವ್ರ ತಂದೆ, ಇವೆಲ್ಲ ಇತಿಹಾಸಕಾರರು. ಇಂಥ ಜನ ಮತ್ತೆ ಮುಂದೆ ಕರ್ನಾಟಕದಲ್ಲಿ ಹುಟ್ತಾರ ಸಂಶಯ. ಇವತ್ತು ನಾನು ಇವರ ಇಷ್ಟೇ ಹೇಳ್ತಕ್ಕಂಥದ್ದು, ಇವರ ಒಂದು ಮಾದರಿ ಜೀವನ ಚರಿತ್ರೆ. ಇವರ ಜೀವನವನ್ನು ಶಂಕರೇಗೌಡರು ಹೇಗಿದ್ದರು, ಚೌಡೇನವ್ರು ಹೇಗಿದ್ದರು, ಮಾದೇಗೌಡರು ಹೇಗಿದ್ದರು, ಮಂಡ್ಯದಲ್ಲಿ ಏನು ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಂಗಲ್ ಹನುಮಂತಯ್ಯನವರ ನಂತರ ಇವತ್ತಿವೆಲ್ಲ ಸಹಪಾಠಿಗಳಾಗಿ ಹಿರಿಯರಾದಂಥ ಮುಸೈದೆ ಅಂತ ಶ್ರೀಮಾನ್ ದೇವೇಗೌಡರು, ಕನ್ನಡ ನಾಡಿನಲ್ಲಿ ಹುಟ್ಟಿದಂಥ ಒಬ್ಬ ಮನುಷ್ಯ ಕೆಂಪು ಕೋಟೆ ಮೇಲೆ ಹೋಗಿ ಬಾವುಟ ಹಾರಿಸ್ತಾನೆ ಅಂತ ಹೇಳಿದ್ರೆ ಅದು ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥ ದೊಡ್ಡ ಕೀರ್ತಿ ಅದು. ಅಂಥ ದೇವೇಗೌಡರನ್ನೆಲ್ಲ ಶಕ್ತಿ ಕೊಟ್ಟು ಬೆಳೆಸಿದಂಥ ಪುಣ್ಯಾತ್ಮರು ಇವರು, ಚೌಡೇನವರಾಗಲಿ, ಮಾದೇಗೌಡರಾಗಲಿ, ಮಂಚೇಗೌಡರಾಗಲಿ, ಇವೆಲ್ಲ ಒಂದು ದೊಡ್ಡ ಶಕ್ತಿ. ನಾನು ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಸೇರ್ತು ಅಂತೇಳಿ ಇವತ್ತು ಅವರನ್ನು ನೋಡಿದ್ದೆ ನನಗೊಂದು ದೊಡ್ಡ ಭಾಗ್ಯ, ಸೌಭಾಗ್ಯ ಅಂತೇಳಿ ನಾನು ತಿಳ್ಕೊಂಡು ದೇವರವ್ರಿಗೆ ಇನ್ನೂ ಒಳ್ಳೆ ಆರೋಗ್ಯವನ್ನು ನೀಡಲಿ ಮತ್ತು ಕರ್ನಾಟಕದಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರಲಿ ಅಂತಂತೇಳಿ ಭಗವಂತನಲ್ಲಿ ಹಾರೈಸಿ ಇವರ ಹೆಸರಿನಲ್ಲೇ ಮಂಡ್ಯದಲ್ಲಿ ಒಂದು ಶಾಶ್ವತವಾದಂಥ ಒಂದು ಚಿರಸ್ಥರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇವತ್ತು ಸಂಕಲ್ಪ ಮಾಡಿಕೊಂಡಿದ್ದೀನಿ. ಮತ್ತು ಪುನಃ ಬಂದು ಇಲ್ಲಿ ಒಂದು 10-15 ದಿವಸದಲ್ಲಿ ಬಂದು ಮಂಡ್ಯದಲ್ಲಿ ಎಲ್ಲ ಪಾರ್ಟಿಗಳದ್ದು ಒಂದು ಸಭೆ ಕರೆದು, ಯಾಕಂದರೆ ಚೌಡೇನವರು ಒಂದು ಪಕ್ಷಾತೀತ, ಅವರು ಒಂದು ಆ ವ್ಯಕ್ತಿತ್ವನೇ ಸಹಕಾರಿ ಸಂಘದಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಒಂದು ಕಡಿದು ಒಂದು ಒಳ್ಳೆಯ ಒಂದು ಸಮಾರಂಭವನ್ನು ಅವರು ಜೀವಂತವಾಗಿರ್ಬೇಕಾದ್ರೆ ಜನರನ್ನು ಸೇರಿಸಿ ಮಂಡ್ಯದಲ್ಲೇ ಒಂದು ಸ್ಮಾರಕವನ್ನು ಅವ್ರ ಸಲುವಾಗಿ ಮಾಡಬೇಕು, ಮತ್ತು ಒಂದು ಒಳ್ಳೆಯ ಸಮಾರಂಭ ಮಾಡಿ ಅವರನ್ನೇನಿದೆ ಅಂತ ಹೇಳಿದ್ರೆ ಜನ ನೆನೆಸ್ಕೊಂಡು ಕೊಂಡಾಡಬೇಕು ಅಂತ ಒಂದು ಕೆಲಸವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೀನಿ. ಒಂದು 15 ದಿವಸದಲ್ಲೇ ಮಂಡ್ಯದಲ್ಲಿ ಬಂದು ಒಂದು ಸಭೆ ಕರೀತೀನಿ. ನೀವು ಪತ್ರಿಕೆಯವರು ಟೌನಿಂದ ಹಳ್ಳಿ ತನಕ ಬಂದಿದ್ದೀರಿ, ಚೌಡೇನವ್ರ ಮೇಲಿರುವಂಥ ಪ್ರೀತಿಗೆ ನಿಮಗೆ ನಾನು ಆಭಾರಿಯಾಗಿದ್ದೇನೆ. ನಮ್ಮದೇನಿದ್ರು ಹಳೆ ಭೂ ಕೈಲಾಸ ಸಿನಿಮಾ ಹೊಸ ಪ್ರಿಂಟ್ ಹಾಕ್ಕೊಂಡು ಹೊಂಟಿದ್ದೀವಿ, ದೇವರು ಒಳ್ಳೇದು ಒಳ್ಳೆ.